ಗೊಂದಲದ ನಡುವೆಯೂ ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಯಾರು? ಎಚ್ ಡಿ ರೇವಣ್ಣ. ಇವತ್ತಿನಿಂದ ಸ್ವಕ್ಷೇತ್ರದಲ್ಲಿ ಎಚ್ ಡಿ ರೇವಣ್ಣ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಟಿಕೆಟ್ ಗೊಂದಲದ ನಡುವೆಯೂ ಕೂಡ ಭವಾನಿ ರೇವಣ್ಣ ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ರು. ಸ್ವರೂಪ್ ಪ್ರಕಾಶ್ ಅವರು ಕೂಡ ಪ್ರಚಾರಕ್ಕೆ ಇಳಿದಿದ್ದು ಈಗೆಲ್ಲವೂ ಕೂಡ ಗೊತ್ತಿರುವಂತ ಸಮಾಚಾರ. ಆದರೂ ಕೂಡ ಜನರಿಗೂ ಕುತೂಹಲ ಆಗಿದೆ, ಟಿಕೆಟ್ ಯಾರಿಗೆ ಸಿಗುತ್ತೆ, ಟಿಕೆಟ್ ಯಾರಿಗೋ ಸಿಕ್ಕರೆ ಫೈನಲ್ ಮಾಡಿದ್ರೇನೆ ಚುನಾವಣೆಯಲ್ಲಿ ಗೆದ್ದಂತ ಖುಷಿ ಸಂಭ್ರಮ ಈಗಲೇ ವ್ಯಕ್ತವಾಗ್ತಾ ಇದೆ ಅನ್ಸುತ್ತೆ. ಬರೀ ಟಿಕೆಟ್ ಅನೌನ್ಸ್ಮೆಂಟ್ ಇಷ್ಟಲ್ಲ ರದ್ದು ಅಂತ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ವಾಟ್ ಅನ್ನುವ ಪ್ರಶ್ನೆಗೂ ಕೂಡ ಇಂಬು ಕೊಡುವಂತೆ ಸದ್ಯದ ಸನ್ನಿವೇಶ ನಿರ್ಮಾಣ ಆಗಿದೆ. ಮೂಡಲಹಿಪ್ಪೆ ಗ್ರಾಮದಿಂದ ಪ್ರಚಾರವನ್ನು ಆರಂಭಿಸ್ತಾರಂತೆ ರೇವಣ್ಣ ಅವರು. ಹೊಳೆ ನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮ ಮೊದಲು ದೇವರಿಗೆ ಪೂಜೆ ಸಲ್ಲಿಸಲಿದ್ದಾರೆ. ರೇವಣ್ಣ ಕುಟುಂಬದವರು ಪೂಜೆ ಸಲ್ಲಿಸಿ ಪ್ರಚಾರ ಶುರು ಮಾಡಲಿದ್ದಾರೆ. ಎಚ್ ಡಿ ರೇವಣ್ಣ ರೇವಣ್ಣ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಪತ್ನಿ ಭವಾನಿ ಹಾಗೂ ಪುತ್ರರು. ಓಕೆ, ಹೊಳೆ ನರಸೀಪುರ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಎಚ್ ಡಿ ರೇವಣ್ಣ ಅವರು ಪರ್ಯಾಯವಾಗಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ. ಹೊಳೆ ನರಸೀಪುರ ಕ್ಷೇತ್ರ ಅಂದರೆ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಅವರು ಮುಂದಾಗ್ತಾರೆ ಅನ್ನುವ ಒಂದು ವಾದ ಇದೆ. ಹೀಗಾಗಿ ಎಚ್ ಡಿ ರೇವಣ್ಣ ಒಂದು ಪ್ರಬಲ ಅಭ್ಯರ್ಥಿ ಮತ್ತು ಅಂಥ ಪ್ರಬಲ ಎದುರಾಳಿಗಳಲ್ಲಿ ಯಾರೂ ಇಲ್ಲ ಅನ್ನುವ ಥರದಲ್ಲಿ ವಾತಾವರಣ ಬಿಂಬಿತವಾಗಿದೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಹೊಳೆ ನರಸೀಪುರ ಕ್ಷೇತ್ರದವನ್ನೂ ಕೂಡ ಈಗಾಗಲೇ ಕಬ್ಜಾ ಮಾಡಿಕೊಂಡಂತೆ ಆಗಿದೆ ಎಚ್ ಡಿ ರೇವಣ್ಣ ಅವರ ಪಾಲಿಗೆ. ಇಂಥ ಸಂದರ್ಭದಲ್ಲಿ ಈ ಚುನಾವಣೆಯನ್ನು ಲಘುವಾಗಿ ಪರಿಗಣಿಸದೆ ಟೇಕನ್ ಫಾರ್ ಗ್ರಾಂಟೆಡ್ ಅಂದುಕೊಳ್ಳದೆ ಜನರ ಬಳಿ ಕೂಡ ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿ ಕೂಡ ಸಹಜವಾಗಿ ಒಬ್ಬ ಅಭ್ಯರ್ಥಿಗಿದ್ದೇ ಇರುತ್ತೆ. ಆ ಕೆಲಸವನ್ನು ಎಚ್ ಡಿ ರೇವಣ್ಣ ಅವರು ಅಲ್ಲಿ ಮಾಡ್ತಾರೆ. ಜೊತೆಗೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಹಾಸನದಲ್ಲಿ ಪ್ರೀತಮ್ ಗೌಡರನ್ನ ನಾವು ಸೋಲಿಸಬಹುದು. ಈಗಾಗಲೇ ಒಂದು ಪ್ರತಿಷ್ಠೆ, ಒಂದು ಸವಾಲು, ಜಿದ್ದಾಜಿದ್ದಿನ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ವಾಕ್ಸಮರವನ್ನು ನೀವು ಗಮನಿಸಿದ್ದೀರಿ. ಪ್ರೀತಮ್ ಗೌಡ ಯಾವ ರೀತಿ ಸವಾಲು ಹಾಕ್ತಾ ಇದ್ರು, ಯಾರೇ ಬಂದು ನಿಂತ್ಕೊಂಡ್ರೂ ಕೂಡ ನಾನು ಇಂತಿಷ್ಟು ಮತಗಳ ಅಂತರದಲ್ಲಿ ಇಷ್ಟು ಮತಗಳ ಲೀಡ್ನಲ್ಲಿ ಗೆಲ್ತೇನೆ ಅಂತ ಹೇಳೋದಿರಬಹುದು. ಅದರ ಜೊತೆಗೆ ಬಹಳಷ್ಟು ಜಿದ್ದಾಜಿದ್ದಿನ ವಾತಾವರಣ, ಒಂದು ರೀತಿ ವೈಷಮ್ಯ ಕೂಡ ಅಲ್ಲಿ, ರಾಜಕೀಯ ದ್ವೇಷ ಕೂಡ ಉಂಟಾಗಿರುವ ಹಿನ್ನೆಲೆಯಲ್ಲಿ ಎಚ್ ಡಿ ರೇವಣ್ಣ ಒಂದು ಕಡೆ ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತು ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ನಮ್ಮದೇ ಕ್ಷೇತ್ರ ಅನ್ನುವ ಒಂದು ಅಸ್ಮಿತೆ ಕೂಡ ಅವರಲ್ಲಿ ಇರೋದರಿಂದ ಈಗ ಅವರಿಗೆ ಇಲ್ಲಿ ಗೆಲುವು ಸುಲಭ ಆಗುತ್ತಾ ಕಷ್ಟ ಆಗುತ್ತಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರೆ. ಆದರೆ ಪ್ರಯತ್ನ ಅಂತ ಬಂದಾಗ ಪ್ರಚಾರ ಕಾರ್ಯವನ್ನು ಈಗಾಗಲೇ ಆರಂಭಿಸಿದ್ದಾರೆ, ಪ್ರಚಾರ ಕಾರ್ಯಕ್ಕೆ ಧುಮುಕಿದ್ದಾರೆ. ಎಚ್ ಡಿ ರೇವಣ್ಣ ಮೊದಲಿಗೆ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಚಾರವನ್ನು ಶುರು ಮಾಡಲಿದ್ದಾರೆ ಎಚ್ ಡಿ ರೇವಣ್ಣ ಅನ್ನೋದು ಸದ್ಯಕ್ಕೆ ನಿಮ್ಮ ಪವರ್ ಟಿವಿಗೆ ಸಿಕ್ಕಿರುವಂಥ ಅಪ್ಡೇಟ್. ರೇವಣ್ಣಗೆ ಸಾಥ್ ಕೊಡ್ತಾರೆ ಪತ್ನಿ ಭವಾನಿ ಹಾಗೂ ಪ್ರಜ್ವಲ್ ಮತ್ತು ಸೂರಜ್.